ಕಬಡಕೇರಿ ವಿಶ್ವಶಾಂತಿ ಬಳಗದ ವತಿಯಿಂದ 15ನೇ ವರ್ಷದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟ ಕಡಂಗ ಬಳಿಯ ಕಬಡಕೇರಿ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸೆಮಿಫೈನಲ್ನಲ್ಲಿ ಡೆಕ್ಕನ್ ನಾಪೋಕ್ಲು ಹಾಗೂ ಹೊದವಾಡ ತಂಡವನ್ನು ಮಣಿಸಿ ಆರ್ವೈಸಿ ಎಮ್ಮೆಮಾಡು ಮತ್ತು ಸಿರಾಜ್ ಫ್ರೆಂಡ್ಸ್ ತಂಡಗಳು ಫೈನಲ್ಗೆ ಲಗ್ಗೆಯಿಟ್ಟಿತು. ಫೈನಲ್ ಪಂದ್ಯದಲ್ಲಿ ಆರ್ವೈಸಿ ಎಮ್ಮೆಮಾಡು ತಂಡ ಭರ್ಜರಿ ಗೆಲುವು ಸಾಧಿಸಿ ಚಾಂಪಿಯನ್ ಪಟ್ಟಕ್ಕೇರಿದರೆ ಸಿರಾಜ್ ಫ್ರೆಂಡ್ಸ್ ತಂಡ ರನ್ನರ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ನಾಪಂಡ ಮುತ್ತಪ್ಪ, ಜಾತಿ ಧರ್ಮದ ಆಧಾರದಲ್ಲಿ ಕ್ರೀಡಾಕೂಟಗಳನ್ನು ನಡೆಸುವುದು ಬಹಳ ಅಪಾಯಕಾರಿ ಎಂದರು. ಜಾತ್ಯತೀತವಾಗಿ ಕ್ರೀಡಾಕೂಟ ಆಯೋಜಿಸುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ರವಾನಿಸುವ ಕೆಲಸವಾಗಬೇಕೆಂದು ಅಭಿಪ್ರಾಯಪಟ್ಟರು. ನಾಲ್ಕೈದು ತಿಂಗಳ ಹಿಂದೆ ಈ ಕ್ರೀಡಾ ಚಟುವಟಿಕೆ ದೈಹಿಕ ಚಟುವಟಿಕೆ ಕೂಡ ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವದ ಚಟುವಟಿಕೆ. ಈಗ ಏನಾಗುತ್ತೆ, ನಮ್ಮಲ್ಲೊಂದು ಸಮಸ್ಯೆ ಇದೆ ಕೊಡಗಲ್ಲಿ, ನಾನು ಎಲ್ಲೂ ನೋಡಿಲ್ಲ, ಬಹುಶಃ ಭಾರತದಲ್ಲಿ ಎಲ್ಲೂ ನೋಡಿಲ್ಲ, ಜಾತಿ ಆಧಾರದ ಮೇಲೆ ಟೂರ್ನಮೆಂಟ್ಗಳನ್ನ ಮಾಡೋದು, ಧರ್ಮದ ಆಧಾರದ ಮೇಲೆ ಟೂರ್ನಮೆಂಟ್ಗಳನ್ನ ಮಾಡೋದು, ಇದು ಬಹಳ ಅಪಾಯಕಾರಿ ಅಂತ ನನಗೆ ಅನ್ನಿಸ್ತದೆ. ಬಟ್ ನೀವು ಕಡಬಗೇರಿಲಿ ಜಾತಿ ಧರ್ಮ ಮತ ಎಲ್ಲವನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀರಿ. ಎಲ್ಲ ಕಡೆಯಿಂದ ಕ್ರೀಡಾಪಟುಗಳು ಆಗಮಿಸಿದ್ದಾರೆ, ಹಾಗೇನೆ ಸ್ಥಳೀಯ ಕ್ರೀಡಾಭಿಮಾನಿಗಳು. ಕ್ರೀಡಾಕೂಟದಲ್ಲಿ ಸುಮಾರು 16 ತಂಡಗಳು ಭಾಗವಹಿಸಿ ಗೆಲುವಿಗಾಗಿ ಸೆಣಸಾಡಿದ್ರು. ಕಬಡಕೇರಿ ಯುವಕ ಸಂಘದ ಅಧ್ಯಕ್ಷ ಚೆಟ್ಟಿಮಾಡ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಪ್ರಮುಖರಾದ ಇಸಾ ಖಾನ್, ಸುಂಟಿಕೊಪ್ಪ ಇಸ್ಮಾಯಿಲ್, ನಾಪುಕ್ಲು ಮೈದು ಮತ್ತಿತರರು ಇದ್ದರು. ವೀಕ್ಷಕ ವರದಿ ನೌಫಲ್ ಕಡಂಗ.